ಮೇಘನರಾಜ್ ಅವರ ಮಗನಿಗೆ ಸರಿಸುಮಾರು ಈಗ 9 ತಿಂಗಳು ಕಳೆಯುತ್ತಾ ಬಂದಿದೆ. ಇನ್ನ ಮಗುವಿನ ಹೆಸರು ಮಾತ್ರ ರಿವೀಲ್ ಮಾಡಿಲ್ಲ. ಅದ್ಭುತವಾಗಿ ಮಗು ಕೂಡ ಬೆಳೆಯುತ್ತಿದೆ. ತುಂಬಾ ಚೆನ್ನಾಗಿ ಮೇಘನಾ ಅವರು ನೋಡ್ಕೊಳ್ತಿದ್ದಾರೆ. ಎಷ್ಟು ಬೇಗ 9 ತಿಂಗಳು ಕಳೆದು ಹೋಯಿತು ಅಲ್ವಾ. ಬಹುಶಃ ಹುಟ್ಟುಹಬ್ಬದ ದಿನವೇ ಮಗುವಿನ ಹೆಸರು ಕೂಡ ರಿವೀಲ್ ಮಾಡಬಹುದು. ಅಭಿಮಾನಿಗಳು ಮಗುವಿನ ಹೆಸರನ್ನ ತಿಳಿದುಕೊಳ್ಳಲು 5 ತಿಂಗಳಿಂದನೇ ಕಾಯ್ತಿದ್ದಾರೆ. ಮನೆಯಲ್ಲಿ ಚಿಂಟು, ಜೂನಿಯರ್ ಚಿರು ಅಂತೆಲ್ಲ ಕರೆಯುತ್ತಾರೆ ಮರಿ ಚಿರುನ. ಪ್ರತಿದಿನ ಧ್ರುವ ಸರ್ಜ ಅವರ ಕುಟುಂಬದವರು ಮೇಘನರಾಜ್ ಅವರಿಗೆ ವಿಡಿಯೋ ಕಾಲ್ ಅನ್ನ ಮಾಡುವ ಮೂಲಕ ಮರಿ ಚಿರುನ ವೀಕ್ಷಣೆ ಮಾಡ್ತಾರೆ. ಒಂದು ಕ್ಷಣವೂ ಕೂಡ ಅವರಿಗೆ ಬಿಟ್ಟಿರಲು ಸಾಧ್ಯವೇ ಇಲ್ಲ. ಆಟಿಕೆ ವಸ್ತುಗಳು ಇದ್ಬಿಟ್ರೆ ಸಾಕು, ಮರಿ ಚಿರುಗೆ ಟೈಮ್ ಹೋಗೋದೆ ಗೊತ್ತಾಗೋದಿಲ್ಲ. ನಂತರ ತಾತ ಮತ್ತು ಅಜ್ಜಿ ಸುಂದರರಾಜ್ ಮತ್ತು ಪ್ರಮೀಳಾ ಜೋಶಿ ಅವರು ಕೂಡ ಮೊಮ್ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಇನ್ನು ಧ್ರುವ ಸರ್ಜ ಅವರ ಫ್ಯಾಮಿಲಿ ಕಳೆದ ವಾರವಷ್ಟೇ ಚೆನ್ನೈಗೆ ಹೋಗಿದ್ರು. ಅರ್ಜುನ್ ಸರ್ಜ್ ಅವರು ಹನುಮನ ದೇವಸ್ಥಾನವನ್ನ ಸ್ಥಾಪಿಸಿದ್ದಾರೆ. ಅದ್ಭುತವಾಗಿ ಅದ್ದೂರಿಯಾಗಿರುವಂತಹ ಪೂಜೆಯಲ್ಲಿ ಭಾಗಿಯಾಗಿದ್ದರು ಧ್ರುವ ಸರ್ಜ್ ಅವರ ಕುಟುಂಬ. ಕೊರೋನಾ ಕಟ್ಟ ಇದ್ದಂತ ಕಾರಣ ಮೇಘ್ನ ಮತ್ತು ಮರಿಚೂರು ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅಲ್ಲಿಂದನೇ ಅರ್ಜುನ್ ಸರ್ಜ್ ಅವರು ಮರಿಚೂರಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ ದೇವಸ್ಥಾನ ಫುಲ್ ತೋರಿಸಿದ್ದಾರೆ. ನಂತರ ಚೆನ್ನೈನಿಂದ ಮರಿಚೂರಿಗೆ ಕೆಲವೊಂದಿಷ್ಟು ಆಟಿಕೆಯ ವಸ್ತುಗಳು, ದೇವಸ್ಥಾನದಿಂದ ಪ್ರಸಾದ, ಬಟ್ಟೆಗಳನ್ನೆಲ್ಲ ಗಿಫ್ಟ್ ಆಗಿ ಕಳಿಸಿಕೊಟ್ಟಿದ್ದಾರೆ. ಮೇಘ್ನ ಅವರು ಕೂಡ ಇದನ್ನ ನೋಡಿ ಸಖತ್ ಖುಷಿಯಾಗಿದ್ದು ಆದಷ್ಟು ಬೇಗ ಮತ್ತೆ ಚೆನ್ನೈಗೆ ಬರುವುದಾಗಿ ತಿಳಿಸಿದ್ದಾರೆ. ಹೌದು, ಮೇಘ್ನ ಅವ್ರಿಗೂ ಕೂಡ ಚೆನ್ನೈಗೆ ಹೋಗಬೇಕೆಂಬ ಆಸೆ ಇದೆ. ಇವೆಲ್ಲವೂ ಕೂಡ ಕಡಿಮೆ ಆದ ಬಳಿಕ ಖಂಡಿತವಾಗಿಯೂ ಕೂಡ ಮರಿಚೂರನ್ನ ಕರ್ಕೊಂಡು ಹೋಗ್ತಾರೆ. ನಿಮಗೂ ಮೇಘ್ನ ಅವರ ಫ್ಯಾಮಿಲಿ ಇಷ್ಟವಾಗಿದ್ರೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.